శ్రీ సాయి సచరిత్రే 42నే అధ్యాయం. ఓం శ్రీ సాయినాథాయ నమః. ఈ అధ్యాయదల్లి శ్రీ హేమాడ పంతరు సాయియవర మహాసమాధియ బగ్గె మాట్లాడుతారు. బాబా అవర మున్సూచనే రామచంద్ర పాటిల్ మత్తు తాత్యా కోతే అవర మరణ తడిదుదు లక్ష్మీబాయి సిందేవరిగె దాన హాగూ బాబా అవర కొనేయ గళిగెగళు ఇవుగళన్ను వివరిసిద్దారు. ಈ ಹಿಂದಿನ ಕಥೆಗಳಿಂದ ಗುರುವಿನ ದಯೆ ಇದ್ದರೆ ಈ ಭವಸಾಗರ ಬಂಧನದಿಂದ ನಾವು ಮುಕ್ತರಾಗಿ ಮುಕ್ತಿ ಮಾರ್ಗವನ್ನು ಸೇರಿ ಆನಂದದಿಂದ ಇರಬಹುದು ಎಂಬುದು ವೇದ್ಯವಾಗುತ್ತದೆ. ನಾವು ಯಾವಾಗಲೂ ಸದ್ಗುರುವಿನ ಚರಣಕಮಲಗಳನ್ನು ಸ್ಮರಿಸುತ್ತಿದ್ದರೆ ನಮ್ಮ ಕಷ್ಟಗಳು ಕೊನೆಗಾಣುತ್ತವೆ, ಅವು ಮೃತ್ಯುವನ್ನು ದೂರ ಮಾಡುತ್ತವೆ. ಆದುದರಿಂದ ತಮ್ಮ ಯೋಗಕ್ಷೇಮವನ್ನು ಬಯಸುವ ಎಲ್ಲರೂ ಶ್ರೀ ಸಾಯಿ ಸಮರ್ಥರ ಕಥೆಗಳನ್ನು ಶ್ರದ್ಧೆಯಿಂದ ಕೇಳಬೇಕು. ಮುನ್ಸೂಚನೆ: ಇಲ್ಲಿಯ ತನಕ ಬಾಬಾ ಅವರ ಜೀವನದ ಬಗ್ಗೆ ಕೇಳಿದಿರಿ, ಈಗ ಬಾಬಾ ಅವರ ಮಹಾಸಮಾಧಿಯ ಬಗ್ಗೆ ಕೇಳಿರಿ. ಬಾಬಾ ಅವರಿಗೆ 1918ನೇ ಸೆಪ್ಟೆಂಬರ್ 28ನೇ ತಾರೀಕಿಗೆ ಜ್ವರ ಬಂದಿತು. ಈ ಜ್ವರವು 2-3 ದಿನಗಳ ತನಕ ಕಾಡಿತು. ನಂತರ ಬಾಬಾ ಅವರು ಆಹಾರವನ್ನು ತ್ಯಜಿಸಿ ಬರಬರುತ್ತಾ ಕೃಶರಾದರು. ಮುಂದೆ 17ನೇ ದಿನ ಅಂದರೆ 1918ನೇ ಅಕ್ಟೋಬರ್ 15ನೇ ತಾರೀಕಿನ ದಿನ ಮಧ್ಯಾಹ್ನ 2:30ಕ್ಕೆ ಸರಿಯಾಗಿ ಅವರು ಇಹಲೋಕವನ್ನು ತ್ಯಜಿಸಿದರು. ಪ್ರೊಫೆಸರ್ ಜಿ ಜಿ ನಾರ್ಕೆ ಅವರು 1918ನೇ ನವೆಂಬರ್ 5ನೇ ತಾರೀಕು ದಾದಾ ಕಾಪರ್ಡೆ ಅವರಿಗೆ ಈ ಬಗ್ಗೆ ಪತ್ರ ಬರೆದಿರುತ್ತಾರೆ. ಇದನ್ನು ಸಾಯಿಬಾಬಾ ಅವರ ಸಾಯಿ ಲೀಲಾ ಪತ್ರಿಕೆಯಲ್ಲಿ ಪ್ರಕಟಿಸಿದೆ. ಇದಕ್ಕೆ 2 ವರ್ಷಗಳ ಹಿಂದೆ ಅಂದರೆ 1916ರಲ್ಲಿ ಬಾಬಾ ಅವರು ತಮ್ಮ ಮರಣದ ಬಗ್ಗೆ ಮುನ್ಸೂಚನೆ ಕೊಟ್ಟಿದ್ದರು. ಆದರೆ ಅದು ಆಗ ಯಾರಿಗೂ ಅರ್ಥವಾಗಿರಲಿಲ್ಲ. ಅದು ಈ ರೀತಿ ಇದೆ. ಅಂದು ವಿಜಯದಶಮಿ. ಸಾಯಂಕಾಲ ಜನರು ಸೀಮೋಲ್ಲಂಘನದಿಂದ ಹಿಂದಿರುಗಿದಾಗ ಬಾಬಾ ಅವರು ಕೋಪಗೊಂಡರು. ತಮ್ಮ ಎಲ್ಲ ಬಟ್ಟೆಗಳನ್ನು ಕಳಚಿ ಉರಿಯುತ್ತಿದ್ದ ಧ್ವನಿಯಲ್ಲಿ ಹಾಕಿದರು. ಇದರಿಂದ ಅಗ್ನಿದೇವನು ಪ್ರಜ್ವಲಿಸಿ ಬಾಬಾ ಅವರು ಹೆಚ್ಚು ಪ್ರಕಾಶಿಸತೊಡಗಿದರು. ಅವರು ನಗ್ನರಾಗಿ ನಿಂತು ಕಣ್ಣುಗಳಿಂದ ಕಿಡಿಕಾರುತ್ತಾ, ಈಗ ನೋಡಿ, ನಾನು ಮುಸಲ್ಮಾನನೋ ಅಥವಾ ಹಿಂದುವೋ ನೀವೇ ನಿರ್ಧರಿಸಿ ಎಂದರು. ಎಲ್ಲರೂ ಭಯದಿಂದ ನಡುಗ ಹತ್ತಿದರು. ಸ್ವಲ್ಪ ಹೊತ್ತಿನ ನಂತರ ಭಾಗವಜಿ ಸಿಂಧೆ ಅವರು ಧೈರ್ಯದಿಂದ ಬಾಬಾ ಅವರ ಹತ್ತಿರ ಹೋಗಿ ಅವರಿಗೆ ಕೌಪೀನವನ್ನು ಸುತ್ತಿ, ಬಾಬಾ, ಏನಿದು, ಈ ದಿನ ಸೀಮೋಲ್ಲಂಘನವೇ ಎಂದು ಕೇಳಿದರು. ಆಗ ಬಾಬಾ ಅವರು ತಮ್ಮ ಸಟಕ ನೆಲಕ್ಕೆ ಹೊಡೆದು, ಇದೇ ನನ್ನ ಸೀಮೋಲ್ಲಂಘನ ಎಂದರು. ಸುಮಾರು ರಾತ್ರಿ 11 ಗಂಟೆಯವರೆಗೂ ಬಾಬಾ ಶಾಂತರಾಗಲೇ ಇಲ್ಲ. ಅಂದು ಚಾವಡಿ ಮೆರವಣಿಗೆ ನಡೆಯುವುದೋ ಇಲ್ಲವೋ ಎಂದು ಭಕ್ತರು ಚಿಂತಿಸುತ್ತಿದ್ದರು. 1 ಗಂಟೆಯ ನಂತರ ಬಾಬಾ ಶಾಂತರಾಗಿ ಉಡುಪುಗಳನ್ನು ಧರಿಸಿ ಮೆರವಣಿಗೆಗೆ ಸಿದ್ಧರಾದರು. ಇದರಿಂದ ಬಾಬಾ ಅವರಿಗೆ ತಮ್ಮ ಸೀಮೋಲ್ಲಂಘನಕ್ಕೆ ದಸರೆಯ ದಿನವೇ ಯೋಗ್ಯವನ್ನು ಭಾವಿಸಿ ಅದರ ಮುನ್ಸೂಚನೆ ನೀಡಿದ್ದರು. ಆದರೆ ಪಾಮರರಿಗೆ ಇದು ಹೇಗೆ ಅರ್ಥವಾದೀತು? ಇನ್ನೊಂದು ಘಟನೆ ಈ ರೀತಿ ಇದೆ. ರಾಮಚಂದ್ರ ಪಾಟೀಲ್ ಮತ್ತು ತಾತ್ಯಾ ಪಾಟೀಲ್ ಅವರ ಮರಣ ಪರಿಹಾರ. ಇದಾದ ಕೆಲವು ದಿನಗಳ ನಂತರ ರಾಮಚಂದ್ರ ಪಾಟೀಲರಿಗೆ ಕಾಯಿಲೆಯಾಗಿ ಬಹಳ ನರಳುತ್ತಿದ್ದರು. ಎಷ್ಟೋ ಔಷಧಿಗಳನ್ನು ಸೇವಿಸಿದರು, ಆದರೂ ಸಹ ಗುಣವಾಗಲಿಲ್ಲ. ಜಿಗುಪ್ಸೆ ಹೊಂದಿ ಜೀವನದಲ್ಲಿ ಕೊನೆಯನ್ನು ಎದುರು ನೋಡುತ್ತಿದ್ದರು. ಒಂದು ದಿನ ಮಧ್ಯರಾತ್ರಿ ಬಾಬಾ ಅವರು ಅವರ ತಲೆದಿಂಬಿನ ಬಳಿ ಬಂದು ನಿಂತರು. ಪಾಟೀಲರು ಅವರ ಪಾದ ಹಿಡಿದು, ನನಗೆ ಜೀವದ ಆಶೆ ಉಳಿದಿಲ್ಲ, ನಾನು ಯಾವಾಗ ಮರಣ ಹೊಂದುವೆ ತಿಳಿಸಿರಿ ಎಂದರು. ಬಾಬಾ ಅವರು ಅದಕ್ಕೆ, ಹೆದರಬೇಡ, ನಿನ್ನ ಮರಣ ಶಾಸನವನ್ನು ಹಿಂದೆಗೆದುಕೊಂಡಿದ್ದೇನೆ, ನೀನು ಶೀಘ್ರದಲ್ಲಿಯೇ ಗುಣ ಹೊಂದುವೆ. ಆದರೆ ನನಗೆ ತಾತ್ಯ ಅವನದೇ ಚಿಂತೆಯಾಗಿದೆ. ಅವನು 1918ನೇ ವಿಜಯದಶಮಿಯ ದಿನ ಕಾಲವಾಗುತ್ತಾನೆ. ಇದನ್ನು ಅವನಿಗಾಗಲಿ ಇನ್ನಿತರಿಗಾಗಲಿ ಹೇಳಬೇಡ ಎಂದು ಅವರೆಲ್ಲ ಹೆದರಬಹುದು ಎಂದರು. ರಾಮಚಂದ್ರ ಪಾಟೀಲರು ಗುಣಮುಖರಾದರು. ಆದರೆ ತಾತ್ಯಾ ಪಾಟೀಲ್ 2 ವರ್ಷಗಳಲ್ಲಿ ಸಾಯುತ್ತಾರೆ ಎಂದು ರಾಮಚಂದ್ರ ಚಿಂತಿಸುತ್ತಿದ್ದರು. ಅವರು ಈ ವಿಷಯವನ್ನು ಬಾಳಾಶಿಂಪಿಯವರ ಹೊರತಾಗಿ ಬೇರೆ ಯಾರಿಗೂ ಹೇಳಿರಲಿಲ್ಲ. ತಾತ್ಯಾ ಅವರ ಸಾವಿನ ಬಗ್ಗೆ ಇಬ್ಬರಿಗೂ ಹೆದರಿಕೆಯಿಂದಲೇ ಇದ್ದರು. ರಾಮಚಂದ್ರ ಪಾಟೀಲ್ ಪೂರ್ಣವಾಗಿ ಗುಣ ಹೊಂದಿದರು. ಕಾಲವು ಬೇಗನೆ ಉರುಳಿತು. 1918ನೇ ದಸರಾ ದಿನಗಳು ಸಮೀಪಿಸಿದವು. ಬಾಬಾ ಹೇಳಿದಂತೆ ತಾತ್ಯಾ ರೋಗಪೀಡಿತರಾದರು. ಆದುದರಿಂದ ಅವರಿಗೆ ಬಾಬಾ ಅವರ ದರ್ಶನಕ್ಕೆ ಬರಲಾಗಲಿಲ್ಲ. ಬಾಬಾ ಅವರು ಸಹ ಅಸ್ವಸ್ಥರಾಗಿ ಹಾಸಿಗೆ ಹಿಡಿದರು. ತಾತ್ಯಾ ಅವರು ಬಾಬಾ ಅವರಲ್ಲಿ ಬಹಳ ನಂಬಿಕೆ ಇಟ್ಟಿದ್ದರು. ವಿಜಯದ ದಶಮಿ ಸಮೀಪಿಸುತ್ತಿದ್ದಲೇ ರಾಮಚಂದ್ರ ಪಾಟೀಲರು ಬಾಳಾಶಿಂಪಿ ಅವರು ಇಬ್ಬರೂ ಗಾಬರಿಯಾದರು. ವಿಜಯದಶಮಿ ಉದಯವಾಯಿತು. ತಾತ್ಯಾ ಅವರ ನಾಡಿ ಮಿಡಿತ ಕಮ್ಮಿಯಾಗ ಹತ್ತಿತು. ಅವರು ಪರಲೋಕವನ್ನೇ ಹೋಗುವ ಸ್ಥಿತಿಯಲ್ಲಿದ್ದರು. ಆದರೆ ಒಂದು ವಿಚಿತ್ರ ಸಂಗತಿ ನಡೆಯಿತು.
ತಾತೆ ಅವರು ಬದುಕಿದರು, ಬಾಬಾ ಅವರು ಪರಲೋಕಕ್ಕೆ ತೆರಳಿದರು. ಬಾಬಾ ಅವರು ತಾತೆ ಅವರಿಗೋಸ್ಕರ ತಮ್ಮ ಪ್ರಾಣ ಬಿಟ್ಟರು ಎಂದು ಭಕ್ತರು ಭಾವಿಸಿದರು. ಬಾಬಾ ಈ ರೀತಿ ಏಕೆ ಮಾಡಿದರು ಎಂಬುದು ಅವರೊಬ್ಬರಿಗೆ ತಿಳಿದ ವಿಷಯ. ತಮ್ಮ ಮರಣದ ಬಗ್ಗೆ ತಮ್ಮ ಹೆಸರಿಗೆ ಬದಲಾಗಿ ತಾತೆ ಅವರ ಹೆಸರನ್ನು ಸೂಚಿಸಿ ಈ ಹಿಂದೆ ಬಾಬಾ ಮುನ್ಸೂಚನೆ ಕೊಟ್ಟರು ಎಂದು ಕಂಡುಬರುತ್ತದೆ. ಮರುದಿನ 16ನೇ ಅಕ್ಟೋಬರ್ ಅಂದು ಬಾಬಾ ಅವರು ಪಂಡರಪುರದಲ್ಲಿ ದಾಸಗಣು ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಮಸೀದಿಯು ಉರುಳಿತು, ಶಿರಡಿಯ ಗಾಣಿಗರು ಮತ್ತು ಇತರರು ನನ್ನನ್ನು ಕಾಡತೊಡಗಿದರು, ಆದ್ದರಿಂದ ನಾನು ಆ ಜಾಗ ಬಿಟ್ಟು ಇಲ್ಲಿಗೆ ಬಂದಿರುತ್ತಿದ್ದೇನೆ, ನೀನು ಬೇಗ ಬಂದು ನನ್ನನ್ನು ಬಕುಳ ಹೂವುಗಳಿಂದ ಮುಚ್ಚು ಎಂದರು. ದಾಸಗಣು ಅವರಿಗೆ ಪತ್ರದಿಂದ ಕೂಡ ವರ್ತಮಾನ ತಿಳಿಯಿತು. ಕೂಡಲೇ ಅವರು ಶಿರಡಿಗೆ ಆಗಮಿಸಿ ಬಾಬಾ ಅವರ ಮಹಾಸಮಾಧಿಯ ಮುಂದೆ ಸಂಪೂರ್ಣ ದಿನ ಭಜನೆ ಮಾಡಿದರು. ನಂತರ ತಾವೇ ಹರಿನಾಮದ ಆಕಾರದಲ್ಲಿ ಒಂದು ಬಕುಲ ಹೂವಿನ ಮಾಲೆಯನ್ನು ತಯಾರಿಸಿ ಅವರ ಮಹಾಸಮಾಧಿಗೆ ಅರ್ಪಿಸಿ ಅವರ ಹೆಸರಿನಲ್ಲಿ ಸಂತರ್ಪಣೆ ಮಾಡಿದರು. ಲಕ್ಷ್ಮೀಬಾಯಿ ಅವರಿಗೆ ದಾನ. ದಸರಾ ಹಬ್ಬದ ವಿಜಯದಶಮಿ ಹಿಂದೂಗಳಿಗೆ ಶ್ರೇಷ್ಠವಾದ ದಿನ. ಬಾಬಾ ಅವರು ತಮ್ಮ ಸೀಮೋಲ್ಲಂಘನಕ್ಕೆ ಸರಿಯಾದ ದಿನವನ್ನೇ ಆರಿಸಿಕೊಂಡರು. ಇದಕ್ಕೆ ಮುಂಚೆ ಅವರು ತೋರಿಕೆಗೆ ಬಳಲುತ್ತಿದ್ದರು, ಆದರೆ ಅಂತರಂಗದಲ್ಲಿ ಅವರು ಜಾಗೃತರಾಗಿದ್ದರು. ಕೊನೆಯ ಗಳಿಗೆಯ ಮುಂಚೆ ಸ್ವಲ್ಪ ಹೊತ್ತಿನಲ್ಲಿ ಯಾರ ಸಹಾಯವೂ ಇಲ್ಲದೆ ಬಾಬಾ ಎದ್ದು ನಿಂತುಕೊಂಡಿದ್ದರು. ಆಗ ಭಕ್ತರಿಗೆ ಸ್ವಲ್ಪ ಆನಂದವಾಗಿತ್ತು, ಬಾಬಾ ಅವರಿಗೆ ಮರಣ ಸಮೀಪಿಸಿತೆಂದು ತಿಳಿದಿತ್ತು. ಆದುದರಿಂದ ಲಕ್ಷ್ಮೀಬಾಯಿ ಸಿಂಧೆ ಅವರಿಗೆ ಸ್ವಲ್ಪ ಹಣ ದಾನ ಮಾಡಬೇಕೆಂದು ಇಚ್ಛಿಸಿದರು. ಲಕ್ಷ್ಮೀಬಾಯಿ ಬಹಳ ಒಳ್ಳೆಯ ಸಾಧ್ವಿಗಳಾಗಿದ್ದರು. ಹಗಲಿರುಳೆನ್ನದೆ ಮಸೀದಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಭಗತ ಮಾಳಸ್ಪತಿ, ತಾತ್ಯ, ಲಕ್ಷ್ಮೀಬಾಯಿ ಈ ಮೂರನ್ನು ಬಿಟ್ಟರೆ ರಾತ್ರಿ ವೇಳೆಯಲ್ಲಿ ಮಸೀದಿಗೆ ಹೋಗಲು ಯಾರಿಗೂ ಅವಕಾಶವಿರಲಿಲ್ಲ. ಒಂದು ದಿನ ಬಾಬಾ ಅವರು ತಾತ್ಯ ಅವರೊಂದಿಗೆ ಮಸೀದಿಯಲ್ಲಿ ಕುಳಿತಿರುವಾಗ ಲಕ್ಷ್ಮೀಬಾಯಿ ಸಿಂಧೆ ಅವರು ಬಂದು ನಮಸ್ಕರಿಸಿದರು. ಆಗ ಬಾಬಾ ಅವರು, ಲಕ್ಷ್ಮೀ, ನನಗೆ ಹಸಿವಾಗಿದೆ ಎಂದು ಹೇಳಲು ಅವಳು, ಬಾಬಾ ಸ್ವಲ್ಪ ತಾಳಿ, ರೊಟ್ಟಿಯನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಮನೆಗೆ ಹೋಗಿ ಸ್ವಲ್ಪ ಹೊತ್ತಿನ ನಂತರ ರೊಟ್ಟಿ ಮತ್ತು ಪಲ್ಯದೊಡನೆ ಹಿಂದಿರುಗಿ ಬಂದು ಬಾಬಾ ಅವರ ಮುಂದೆ ಇಟ್ಟಳು. ಅವರು ಅದನ್ನು ತೆಗೆದುಕೊಂಡು ನಾಯಿಗೆ ತಿನ್ನಲು ಕೊಟ್ಟರು. ಆಗ ಲಕ್ಷ್ಮೀಬಾಯಿಯು, ಇದೇನು ಬಾಬಾ, ನಾನು ನಿಮಗೋಸ್ಕರ ಸ್ವತಃ ಅಡಿಗೆ ಮಾಡಿ ತಯಾರಿಸಿ ತಂದಿದ್ದೇನೆ, ನೀವು ಒಂದು ಚೂರು ಸಹ ತಿನ್ನದೆ ನಾಯಿಗೆ ಕೊಡುತ್ತಿದ್ದೀರಲ್ಲ, ನನಗೆ ವೃಥ ಏಕೆ ತೊಂದರೆ ಕೊಟ್ಟಿರಿ ಎಂದಳು. ಆಗ ಬಾಬಾ ಅವರು, ಏತಕ್ಕೆ ಚಿಂತಿಸುವೆ, ಆ ನಾಯಿಯ ಹಸಿವನ್ನು ಹಿಂಗಿಸುವುದು ನನ್ನ ಹಸಿವನ್ನು ಹಿಂಗಿಸಿದಂತೆಯೇ, ನಾಯಿಗೂ ಆತ್ಮವಿದೆ, ಜೀವರಾಶಿಗಳು ಬೇರೆ ಬೇರೆ ಆಗಿರಬಹುದು, ಆದರೆ ಹಸಿವು ಮಾತ್ರ ಸಾಮಾನ್ಯವಾದದ್ದು ಅಲ್ಲವೇ, ಕೆಲವು ಪ್ರಾಣಿಗಳು ಮಾತನಾಡಬಲ್ಲವು, ಕೆಲವು ಮಾತನಾಡಲಾರವು ಅಷ್ಟೆ. ಯಾರು ಹಸಿದವರಿಗೆ ಅನ್ನ ನೀಡುತ್ತಾರೋ ಅವರು ನನಗೆ ಅನ್ನ ನೀಡಿದಂತೆ, ಇದು ಸಿದ್ಧಾಂತವೆಂದು ತಿಳಿ ಎಂದರು. ಇದು ಕ್ಷುಲ್ಲಕ ವಿಷಯವಾಗಿರಬಹುದು, ಆದರೆ ಆಧ್ಯಾತ್ಮಿಕತೆಯ ನೈಜ ಸ್ವರೂಪವನ್ನು ಯಾರ ಮನಸ್ಸನ್ನೂ ನೋಯಿಸದೆ ಬಾಬಾ ಕಾರ್ಯಾಚರಣೆಯಲ್ಲಿ ತೋರಿಸಿದರು. ಅಂದಿನಿಂದ ಲಕ್ಷ್ಮೀಬಾಯಿ ಸಿಂಧೆ ಪ್ರತಿದಿನವೂ ಬಾಬಾ ಅವರಿಗೆ ರೊಟ್ಟಿ, ಹಾಲು ಮತ್ತು ಮೊಸರನ್ನು ಪ್ರೀತಿ ಮತ್ತು ಭಕ್ತಿಯಿಂದ ಅರ್ಪಿಸತೊಡಗಿದರು. ಬಾಬಾ ಅವರು ಅದನ್ನು ಸೇವಿಸಿ ಸಂತುಷ್ಟರಾಗುತ್ತಿದ್ದರು. ಉಳಿದುದನ್ನು ರಾಧಾಕೃಷ್ಣ ಮಾಯಿ ಮತ್ತು ಲಕ್ಷ್ಮೀಬಾಯಿ ಅವರಿಗೆ ತಿರುಗಿ ಕಳುಹಿಸುತ್ತಿದ್ದರು. ಬಾಬಾ ಅವರಿಗೆ ಲಕ್ಷ್ಮೀಬಾಯಿ ಅವರ ಸೇವೆಯನ್ನು ಜ್ಞಾಪಿಸಿಕೊಂಡು ಅವರು ಗತಿಸುವ ಮೊದಲು ತಮ್ಮ ಕಿಸೆಗೆ ಕೈ ಹಾಕಿ ಒಂದು ಸಾರಿ 5 ರೂಪಾಯಿಗಳನ್ನು ಮತ್ತೊಂದು ಸಾರಿ 4 ರೂಪಾಯಿಗಳನ್ನು ಕೊಟ್ಟರು. ಈ ಸಂಖ್ಯೆಯು 9 21ನೇ ಅಧ್ಯಾಯದಲ್ಲಿ ವಿವರಿಸಿದ ನವರಸ ಭಕ್ತಿಗಳನ್ನು ಸೂಚಿಸುತ್ತದೆ, ಅಥವಾ ಅದು ಸೀಮೋಲ್ಲಂಘನದ ನಿಮಿತ್ತ ಬಾಬಾ ಅವರು ಕೊಟ್ಟ ದಕ್ಷಿಣೆಯಾಗಿರಬಹುದು. ಲಕ್ಷ್ಮೀಬಾಯಿ ಅವರಿಗೆ ಹಣದ ಕೊರತೆ ಇರಲಿಲ್ಲ, ಆದ್ದರಿಂದ ಬಾಬಾ ಅವರು ಭಾಗವತದ 11ನೇ ಸ್ಕಂದದ 10ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಹೇಳಿರುವ ಭಕ್ತನಲ್ಲಿ ಇರಬೇಕಾದ ಮೊದಲು 5 ನಂತರ 4 ಗುಣಗಳನ್ನು ಉಪದೇಶ ಮಾಡಿದರೆಂದು ಭಾವಿಸಬಹುದು. ಬಾಬಾ ಅವರು ಅದೇ ಕ್ರಮವನ್ನು ಅನುಸರಿಸಿ 5 ರೂಪಾಯಿಗಳನ್ನು ನಂತರ 4 ರೂಪಾಯಿಗಳನ್ನು ಕೊಟ್ಟರು. ಹಿಂದೆ ಅವಳಿಗೆ ಅನೇಕ ಸಲ ಎಷ್ಟೋ ಹಣವನ್ನು ಕೊಟ್ಟಿದ್ದರು, ಆದರೆ ಈ 9 ರೂಪಾಯಿಗಳ ಕೊಡುಗೆಯನ್ನು ಲಕ್ಷ್ಮೀಬಾಯಿ ಎಂದೂ ಜೀವನದಲ್ಲಿ ಮರೆಯಲಿಲ್ಲ. ಬಾಬಾ ಅವರು ತಮ್ಮ ಅಂತ್ಯದಲ್ಲಿ ಜಾಗೃತರಾಗಿಯೇ ಇದ್ದರು. ಮೋಹ ಮತ್ತು ಮಮತೆಯಿಂದ ದೂರವಾಗಿರಲು ಭಕ್ತರೆಲ್ಲರನ್ನೂ ಮನೆಗೆ ಕಳುಹಿಸಿದ್ದರು. ಕಾಕಾ ಮತ್ತು ಬೂಟಿಯವರು ಮಾತ್ರ ಬಾಬಾ ಅವರ ಹತ್ತಿರ ಇದ್ದರು, ಆದರೆ ಅವರನ್ನೂ ಸಹ ವಾಡಾಕ್ಕೆ ಹೋಗಿ ಊಟ ಮಾಡಿ ಬನ್ನಿರೆಂದು ಹೇಳಿ ಕೊಟ್ಟು ಕಳುಹಿಸಿದರು. ಅವರು ಮನಸ್ಸಿಲ್ಲದೆ ಬಾಬಾ ಅವರ ಆಜ್ಞೆಯನ್ನು ಪಾಲಿಸಿ ಭಾರವಾದ ಹೃದಯದಿಂದ ಬಾಬಾ ಅವರನ್ನು ಬಿಟ್ಟು ಊಟಕ್ಕೆ ಹೋದರು. ಬಾಬಾ ಅವರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದು ಅವರು ವಾಡಾಕ್ಕೆ ಬಂದು ಮನಸ್ಸಿಲ್ಲದೆ ಊಟಕ್ಕೆ ಕುಳಿತರು. ಅವರು ಊಟ ಮುಗಿಸುವ ಮೊದಲೇ ಬಾಬಾ ಪರಲೋಕ ಯಾತ್ರೆ ಬೆಳೆಸಿದರು.
ಈ ಸಮಾಚಾರ ಮುಟ್ಟಿದೊಡನೆಯೇ ಅವರು ಎದ್ದು ಕೈ ತೊಳೆದು ಮಸೀದಿಗೆ ಧಾವಿಸಿದರು. ಬಾಬಾ ಅವರು ಬಯಾಜಿ ಪಾಟೀಲರ ತೊಡೆಯ ಮೇಲೆ ಮಲಗಿದ್ದರು. ಅವರು ನೆಲಕ್ಕುರುಳಿ ಅಥವಾ ಹಾಸಿಗೆಯ ಮೇಲೆ ಒರಗಿಕೊಂಡು ಅಸುನೀಗಲಿಲ್ಲ. ತಮ್ಮ ಆಸನದಲ್ಲಿ ಕುಳಿತು ತಮ್ಮ ಸ್ವಹಸ್ತದಿಂದ ದಾನ ಮಾಡುತ್ತಾ ಮಾನವ ದೇಹವನ್ನು ತ್ಯಜಿಸಿ ಸಮಾಧಿ ಹೊಂದಿದರು. ಸಂತರು ಒಂದು ಧ್ಯೇಯ ಸಾಧನೆಗಾಗಿ ಅವತರಿಸಿ ಈ ಧ್ಯೇಯವನ್ನು ಸಾಧಿಸಿದ ನಂತರ ಹೇಗೆ ಈ ಲೋಕಕ್ಕೆ ಸುಗಮವಾಗಿ ಬಂದರೋ ಹಾಗೆಯೇ ಸುಗಮವಾಗಿ ಹಿಂದಿರುಗಿ ಹೋಗುತ್ತಾರೆ. ಶ್ರೀ ಸಾಯಿ ಪ್ರಣಾಮ. ಇಲ್ಲಿಗೆ 42ನೇ ಅಧ್ಯಾಯವು ಮುಗಿಯಿತು. ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ.